ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶರಣಪ್ಪ ಸರ್ಕಾರಿ ಶಾಲೆಗಳ ಬಗ್ಗೆ ಈಗಾಗಲೇ ಜನರಲ್ಲಿ ಒಂದಿಷ್ಟು ಅಸಮಾಧಾನ ಇದೆ ಮತ್ತು ಅವುಗಳ ಅವ್ಯವಸ್ಥೆಗೆ ಸಾಕ್ಷಿ ಎನ್ನುವಂತೆ ಅನೇಕ ಕಟ್ಟಡಗಳು ಸಹ ದುರಸ್ತಿಲಿವೆ ಈ ದುರಸ್ತಿ ಕಟ್ಟಡದಲ್ಲಿ ಕಳಿಸಲು ಪಾಲಕರು ಹಿಂಜರಿತಿರೋದು ಒಂದು ಕಡೆ ಇದೆ ಇದೇ ಕಾರಣಕ್ಕಾಗಿ ಈಗ ಖಾಸಗಿ ಶಿಕ್ಷಣದ ಹತ್ರ ಪಾಲಕರು ಮುಂದೋಗಿದ್ದಾರೆ ಮತ್ತು ಅವುಗಳನ್ನು ಸರ್ಕಾರಿ ಶಾಲೆಯನ್ನು ಬಲವರ್ಧನೆ ಮಾಡಬೇಕಾಗಿದ್ದಂಥ ಸರ್ಕಾರ ಅವುಗಳ ನಿರ್ಲಕ್ಷ್ಯ ವಹಿಸೋದಕ್ಕೆ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಒಂದಿಷ್ಟು ಉದಾಹರಣೆಗಳೇನು ಹೇಳ್ಬೋದು ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಸೇರಿ ಸಾವಿರದ ಮೂವತ್ತೈದು ಶಾಲಾ ಕ ಶಾಲೆಗಳಿದ್ದರು ಅದರಲ್ಲಿ ನಾಲ್ಕುನೂರ ಹತ್ತು ಶಾಲೆಗಳ ಎಂಟುನೂರ ಮೂವತ್ತೈದು ಕೊಠಡಿಗಳು ತೀರಾ ದುರಸ್ತಿಗಿವೆ ಮತ್ತು ಅನ್ನೋದಿದೆ ಜೊತೆಗೆ ಎರಡು ನೂರಕ್ಕೂ ಅಧಿಕ ಶಾಲೆಗಳು ಅವನ್ನು ಬಳಸೋಕ್ಕೆ ಆಗದಿಲ್ಲ ಅವನ್ನ ಡೆಮಾಲಿಷ್ ಮಾಡಬೇಕು ಅನ್ನೋಂಥ ವರದಿ ಇದೆ ಇವುಗಳನ್ನು ಹಂತ ಹಂತವಾಗಿ ಅವನ್ನ ಅಭಿವೃದ್ಧಿಪಡಿಸಬೇಕಾಗಿತ್ತು ಆದರೆ ಇದಕ್ಕೆ ನಿರ್ಲಕ್ಷ್ಯ ವಹಿಸೋದು ಮತ್ತು ಪ್ರತಿ ವರ್ಷ ನೀಡ್ತಾ ಇರುವಂಥ ಅನುಭವ ಅತ್ಯಂತ ಅಲ್ಪ ಆಗಿರುವಂಥ ಕಾರಣಕ್ಕಾಗಿ ಈ ಶಾಲೆಗಳು ಅತ್ಯ ಪ್ರತಿ ವರ್ಷಕ್ಕೂ ಹೆಚ್ಚು ಹೆಚ್ಚು ದುರಸ್ತಿ ಆಗ್ತವೆ ಈ ದುರಸ್ತಿ ಮಾಡಲು ಸರ್ಕಾರ ಹಿಂಜರಿತಿರೋದಕ್ಕೆ ಇದು ಸಾಕ್ಷಿಯಾಗಿದೆ ಈ ಕಾರಣಕ್ಕಾಗಿ ಜಿಲ್ಲೆಯ ಹಲವು ಕಡೆ ಶಾಲೆಗಳೇ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲದೆ ಜೀವ ಭಯದಲ್ಲಿ ಮಕ್ಕಳು ಓದುವಂಥ ಸ್ಥಿತಿ ಇದೆ ಅದಕ್ಕೆ ಮುಖ್ಯ ಇದೆ ಅಂತ ಹೇಳಿದರೆ ಈಗಾಗಲೇ ಕೊಪ್ಪಳ ತಾಲೂಕಿನ ಒಂದಿಷ್ಟು ಉದಾಹರಣೆ ಹೇಳೋದಾದರೆ ಕೊಪ್ಪಳ ತಾಲೂಕಿನ ಬೆಟಗೇರಿಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಶಾಲಾ ಕಟ್ಟಡ ಬೀಳುತ್ತ ಇರುವಂಥ ಹಿನ್ನೆಲೆ ಅವುಗಳು ಶಾಲೆಯ ಹೊರಗಡೆಯೇ ಪಾಠ ಮಾಡುವುದು ಒಂದು ಆಗಿದೆ ಅದರ ಜೊತೆಗೆ ಜಂಗಮುಲ್ಗಳಲ್ಲಿ ಬರುವಂಥ ಮಕ್ಕಳು ಯಾವಾಗ ನಮ್ಮ ಮನೆಗೆ ಹೋಗ್ತಾರಲ್ಲೋ ಅನ್ನುವಂಥ ಇದೆ ಜೊತೆಗೆ ಪಾಲಕರು ಅಥವಾ ಶಿಕ್ಷಕರು ಸಹ ಇಲ್ಲಿ ಜೀವ ಇದೆ ಇದೇ ರೀತಿ ಇದು ಕೇವಲ ಒಂದಿಷ್ಟು ಉದಾಹರಣೆಗಳಾಗಿರ್ಬೋದು ಇಡೀ ಜಿಲ್ಲೆಯಲ್ಲಿ ಬಹುತೇಕ ಶಾಲೆಗಳು ಈಗ ಇರುವಂಥ ವರದಿಗಳು ಕೇವಲ ಒಂದಿಷ್ಟು ಅಲ್ಪವಾಗಿದೆ ಇದಕ್ಕಿಂತ ಹೆಚ್ಚು ಶಾಲೆಗಳು ದುರಸ್ತಿ ಅಂತ ಇವುಗಳೇ ಐದನೇ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನಿರ್ಮಿಸಿರುವಂಥ ಕಟ್ಟಡಗಳು ಈಗ ಸಂಪೂರ್ಣವಾಗಿ ಶೀತಲಾವಸ್ಥೆಗಿದ್ದೀವಿ ಅವುಗಳನ್ನು ಆಗಾಗ ದುರಸ್ತಿ ಮಾಡಬೇಕಾಗಿದ್ದು ಅದಕ್ಕೆ ಅನುದಾನದ ಕೊರತೆ ಅನ್ನುವಂಥ ಕಾರಣಕ್ಕಾಗಿ ಅವುಗಳನ್ನು ದುರಸ್ತಿ ಮಾಡದೇ ಇರುವಂಥ ಕಾರಣಕ್ಕೆ ಇವತ್ತು ಆ ಸರ್ಕಾರಿ ಶಾಲೆಗಳು ಈ ದುರಸ್ ಏನು ಬೀಳುವಂಥಕ್ಕಿವೆ ಇವುಗಳನ್ನು ಏನು ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಜನ ಓದುವಂಥ ಇದೆ ಈಗೇನು ಈಗ ಬೀಳ್ತಿರುವಂಥ ಆ ಶಾಲೆಗಳೇನು ನಾಲ್ಕುನೂರ ಹತ್ತು ಶಾಲೆಗಳಲ್ಲಿ ಸುಮಾರು ಏಳು ಸಾವಿರಕ್ಕ ಅಧಿಕ ಮಕ್ಕಳು ಇರ್ತವೆ ಈ ಮಕ್ಕಳೇ ಈ ಆಗಾಗ ಮಳೆಯಲ್ಲಿ ಸೋರ್ತಾ ಇರೋದು ಒಂದು ಕಡೆ ಆಗಿದರೆ ಮೇಲ್ಛಾವಣಿಯ ಸಿಮೆಂಟ್ ಉದುರಿ ಅವರ ತಲೆ ಮೇಲೆ ಗಾಯ ಆಗಿರೋದಂತ ಉದಾಹರಣೆ ಇದೆ ಈ ಕುರಿತು ಆ ಗಾಯವಾದಾಗ ಒಂದಿಷ್ಟು ಮಾತಾಡೋದನ್ನು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಅವುಗಳನ್ನು ತೀರಾ ನಿರ್ಲಕ್ಷ್ಯಕ್ಕೆ ಇದು ಉದಾಹರಣೆ ಆಗಿದೆ ಈ ಕುರಿತು ಏನು ನೀವು ಒಂದಿಷ್ಟು ಸಮಗ್ರವಾಗಿ ಇಡೀ ಶಾ ಸರ್ಕಾರಿ ಶಾಲೆಯ ಬಲವರ್ಧನೆಗೆ ಕ್ರಮ ಕೈಗೊಳ್ಳುತ್ತಿದೆ ಮತ್ತು ಅದಕ್ಕೆ ವಿಶೇಷ ಅನುದಾನ ತಂದುಕೊಂಡು ಆ ಶಾಲೆಗಳನ್ನು ದುರಸ್ತಿ ಮಾಡಿ ಸರ್ಕಾರಿ ಶಾಲೆಗಳನ್ನ ಹೊಸ ಕಟ್ಟಡವಾದ ಹೊಸ ಕಟ್ಟಡ ಅಥವಾ ಕೊಠಡಿಗಳನ್ನು ನಿರ್ಮಿಸಬೇಕು ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆ ಮಾಡಿದ್ರ ಮಾತ್ರ ಕನ್ನಡ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು ಇತ್ತು ಮತ್ತು ಬಡವರು ಓದುವಂತ ಶಾಲೆಗಳಿಗೆ ಬಡವರು ಮಕ್ಕಳು ಏನು ಸಾಲ ಸೂಲ ಮಾಡಿದೆ ಸರ್ಕಾರಿ ಶಾಲೆಯಲ್ಲಿ ಓದುವಂತದ್ದು ಕಾಣ್ತಾ ಇದೆ ಅನ್ನೋದು ಇಲ್ಲಿದೆ ಈ ಮೂಲಭೂತ ಸೌಲಭ್ಯವನ್ನು ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಿ ನಾನು ಇಲ್ಲಿ ಗಂಗಾವತಿ ತಾಲೂಕು ಜಂಗಮಾರ್ಕರ್ ಗುಡಿ ಅಂತ ಒಂದು ಊರ ಊರಲ್ಲೇ ಮಕ್ಕಳ ಶಾಲೆ ಇದೆ ರೀ ಶಾಲೆಯಲ್ಲಿ ಈಗ ಏಳು ಹತ್ತು ಕೊಠಡ ರೀ ಹತ್ತು ಕೊಠಡಿಯಲ್ಲಿ ಮುನ್ನೂರ ಈ ಸ್ಕೂಲಲ್ಲಿ ಓದ್ಬೇಕಾದ್ರೆ ಮುನ್ನೂರ ನಲವತ್ತು ಮಕ್ಕಳು ವಿದ್ಯಾರ್ಥಿಗಳು ಇದ್ದಾರೆ ಒಂದನೇ ಕ್ಲಾಸ್ ಹಿಡಿದು ಏಳತ್ತುವರೆಗೆ ಇದೆ ಮುನ್ನೂರ ನಲ್ವತ್ತು ಮಕ್ಕಳು ಇದ್ದಾರೆ ಏಳು ಕೊಠಡಿ ದುರಸ್ತ ಆಗಿದವ್ರಿ ಇಲ್ಲಿ ಆಲ್ರೆಡಿ ಈಗ ಮಳೆ ಬಂದ್ರೆ ಸೋರೋದು ಬೀಳೋದು ಎರಡು ಕೊಠಡಿ ಮಾತ್ರ ಚೆನ್ನಾಗಿದವ್ರಿ ಇದ್ರ ಬಗ್ಗೆ ಎಲ್ಲಾ ಕಡೆನೂ ಜಿಲ್ಲಾ ಪಂಚಾಯತಿ ಆಯಿತು ತಾಲೂಕ್ ಪಂಚಾಯತಿಗೆ ಆತು ನೋಟಿಸ್ ಕೊಟ್ಟಿದ್ದಾತು ಫೋಟೋ ಸಮೇತ ಪ್ರೂಫ್ ಕೂಡ ಅವ್ರಿಗೆ ಕೊಟ್ಟಿದೀವ್ರಿ ನಾವು ಮಿನಿಸ್ಟರ್ ಕೂಡ ಬಂದು ನೋಡ್ಕೊಂಡು ಹೋಗಿದಾರೆ ಇಲ್ಲಿಂದ ರೀ ಏನು ನೋಡಿದ್ರು ಅದು ಇದ್ರ ಬಗ್ಗೆ ಗಮನನ ಹರಿಸ್ತಾ ಇಲ್ಲ ರೀ ಯಾರು ಆ ಈ ವರ್ಷ ಮಳೆ ಚೆನ್ನಾಗಿರೋದರಿಂದ ಡೈಲಿ ಮಳೆ ಬರೋದ್ರಿಂದ ರೂಮ್ ಎಲ್ಲ ಸೋರ್ತಾ ಇದ್ದಾವ್ರಿ ಒಂದು ಕೂಡಲಕ್ಕೆ ಮಕ್ಕಳ ವ್ಯವಸ್ಥೆ ಅನ್ನೋದೇ ಇಲ್ಲ ರೀ ಇಲ್ಲಿ ಈಗ ಸದ್ಯ ಮಟ್ಟಿಗೆ ಇದ್ರ ಬಗ್ಗೆ ಯಾರು ಗಮನನ ಹರಿಸ್ತಾ ಇಲ್ಲ ರೀ ನಾವಾದರೂ ಇಲ್ಲಿಗ ಬಂದು ನೋಡಿ ಈ ಮತ್ತೆ ಹೋದ ವರ್ಷ ಇದೇ ತರ ಮಳೆ ಬರಬೇಕಾದ್ರೆ ಮಕ್ಕಳ ಮೇಲೆ ಒಂದು ಛಾವಣಿ ಕುಸದ್ ಬಿತ್ರಿ ಎರಡು ಮಕ್ಕಳಿಗೆ ಆಯ್ತು ಎರಡು ಮಕ್ಳಿಗೆ ಏಟಾದ್ರ ಮತ್ತೆ ಇಲ್ಲಿ ಶಿಕ್ಷಕರಾಯ್ತು ಅವ್ರು ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವರಿಗೆಲ್ಲ ತೋರ್ಸೋ ಖರ್ಚು ಮಾಡಿ ಮನೆಗೆಲ್ಲಾ ಕಳಿಸ್ಕೊಟ್ರು ಅದೇ ರೀತಿ ಶಿಕ್ಷಕರಿಗೆ ಆತು ಮಕ್ಕಳಿಗೆ ಆತು ತೊಂದರೆ ಆದ್ರೆ ಯಾರು ಜವಾಬ್ದಾರಿ ತಗೊತಾರಿ ಇಲ್ಲಿಗ ಇದ್ರ ಬಗ್ಗೆ ಯಾರನ್ನು ಗಮನ ಕೊಡ್ತಾ ಇಲ್ಲ ರೀ ಭಯದ ವಾತಾವರಣ ಫುಲ್ ಇದೆ ಮಕ್ಕಳು ಕಳ್ಸಬೇಕಾದ್ರೆ ತಂದೆ ತಾಯಿಗೆ ಭಯದ ವಾತಾವರಣ ಫುಲ್ ಇದೆ ರೀ ರೂಮ್ ಇಲ್ಲ ಅಂತಂದ್ರೆ ಮಳೆಯಲ್ಲಿ ಈಗ ಡೈಲಿ ಅಗಲತ್ತ ಮಳೆ ಬರ್ತಾ ಇದ್ರಿ ಬೆಳಗ್ಗೆ ಒಂಬತ್ತುವರಿಂದ ನಾಲ್ಕೂವರೆ ತನ ಮಕ್ಕಳು ಯಾವ ತರ ಕೂಡ್ತಾವನ್ನೋದ್ರ ಭಯ ಆಗಿದ್ದಾರೆ ಈಗ ಚಾವಣಿ ಅನ್ನೋದೇನಿಲ್ಲ ಡೈಲಿ ಸೋರ್ತಾ ಇದಾರೆ ಮನೆ ರೂಮ್ ಎಲ್ಲ ಕುಸಿದು ಬೀಳೋ ಟೈಮ್ ಅಲ್ಲಿ ಹೊಸ ಕಟ್ಟಡ ಆಗ್ಬೇಕಂತ ನಾವ್ ಅರ್ಜಿ ಕೊಟ್ಟಿದಿವಿ ಅದ್ರ ಕಡೆ ಗಮನನ ಕೊಡ್ತಾ ಇಲ್ಲ ರೀ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಒಂದ್ ಸಾವಿರದ ಒಂದ್ನೂರ ಮೂವತ್ನಾಲ್ಕು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಈ ಶಾಲೆಗಳಲ್ಲಿ ಏಳು ಸಾವಿರದ ಆರ್ನೂರ ಎಂಬತ್ನಾಲ್ಕು ಶಾಲಾ ಕಠಡಿಗಳು ಈ ಏಳು ಸಾವಿರದ ಆರುನೂರ ಎಂಬತ್ನಾಲ್ಕು ಶಾಲಾ ಕೊಠಡಿಗಳಲ್ಲಿ ಎಂಟುನೂರ ಮೂವತ್ತೈದು ಶಾಲಾ ಕೊಠಡಿಗಳು ಹಳೆವು ಮತ್ತು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಕೊಠಡಿಯವು ಈ ಎಂಟು ಸಾವಿರದ ಇದು ಸಾರಿ ಎಂಟು ಎಂಟುನೂರ ಮೂವತ್ತೈದು ಎಂಟು ಸಾವಿರ ಅಲ್ಲ ಎಂಟುನೂರ ಮೂವತ್ತೈದು ಈ ಶಾಲಾ ಕೊಠಡಿಗಳಲ್ಲಿ ಈ ಕೊಠಡಿಗಳು ಆ ನಾಲ್ಕುನೂರ ಹತ್ತು ಶಾಲೆಯಲ್ಲಿ ಶಾಲೆಲ್ದವಸ್ತವೆ ಅಂದರೆ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕುನೂರ ಹತ್ತು ಶಾಲೆಯ ಎಂಟುನೂರ ಮೂವತ್ತೈದು ಶಾಲಾ ಕೊಠಡಿಗಳು ಶಿಥಿ ಹಳೆವು ಮತ್ತು ಶಿಥಿಲಾವಸ್ಥೆಯಲ್ಲಿ ಇವುಗಳಲ್ಲಿ ರಿಪೇರಿ ಆಗ್ತಕ್ಕಂಥ ಶಾಲಾ ಕೊಠಡಿಗಳು ಎರಡು ನೂರ ಹತ್ತು ಸಾವಿರ ರಿಪೇರಿಗೂ ಕೂಡ ಇಲಾಖೆಯಿಂದ ದುಡ್ಡು ಬಂದಿದೆ ಉಳಿದ ಕೊಠಡಿಗಳನ್ನು ನಾವು ರಿಪೇರಿ ಆಗೋದಿಲ್ಲ ಅವುಗಳನ್ನು ನಾವು ಡೆಮೋಲಿಸ್ ಮಾಡಿ ಕಟ್ಟಲಿಕ್ಕೆ ಎಂಜಿನಿಯರರಿಗೆ ಪತ್ರ ಬರೆದೀವಿ ಸರ್ ಇವು ಇವು ಡೆಮಾಲಿಶ್ ಮಾಡಲಿಕ್ಕೆ ನಮಗೆ ಸರ್ಟಿಫಿಕೇಷನ್ ಕೊಡಬೇಕಂತೇಳಿ ಆ ಮಾಹಿತಿಯನ್ನು ಕೂಡ ನಾವು ಪಡಿತಾಯಿದ್ವಿ ಸರ್ ಸ್ಕೂಲಲ್ಲಿ ಮಕ್ಕಳು ಹೋದಕ್ಕೆ ಭಾಳ ಇದ್ದು ಸರ್ ಅದ್ರ ಮೇಲೆ ಬಿದ್ದಿತ್ತು ಅನ್ನೋ ಭಯಕ ಈ ಮಣ್ಣಲ್ಲಿ ಸ್ಕೂಲ್ ದಿನ ಮಾಡ್ತಾರೆ ಸರ್ ನೋಡಿ ನೋಡಿ ಬೇಸರಾಗಿತ್ತು ಸರ್ ಪಂಚಾಯತಿ ಅವ್ರಿಗೆ ಹೇಳಿದ್ರ ಪಂಚಾಯತಿವ್ರ ನಮ್ಮ ಕಡೆ ಅಂತ ಆಗಲ್ಲ ಎಮ್ ಎಲ್ ಎ ಸಾಹೇಬ್ರ ಕಡೆ ಆಗುತ್ತಂತ ಹೇಳ್ತಾರೀ ಸರ್

ಕೇಳಿವಿ ಸರ್ ಕೇಳಿವಿ ಮಾಡ ಅಂತ ಹೇಳಿದ್ರು ಸರ ಒಂದು ಸರ ಕೇಳಿದೆ ಇಲ್ಲ ಅದು ಟೆಂಡರ್ ಕರಿತೀರಾ ಟೆಂಡರ್ಗೆ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿದರು ಕೇಳ್ಕೊಂತ ಇದೀವಿ ಸರ್ ಆ ಪಂಚಾಯತ್ಗೆ ಎಡ್ಡಾಡ್ಕೊಂತ ಇದ್ದೀವಿ ಒಂದು ಎಸ್ ಟಿ ಎಂ ಸಿ ಅಧ್ಯಕ್ಷ ಆಗಿ ಈ ಹೋಗಿ ಈ ಟಾಯ್ಲೆಟ್ ಈ ಥರ ಇದೆ ನೀರು ಈ ಥರ ಇದೆ ಅಂದರೆ ಒಂದು ವಾಟರ್ ಮಾನ್ ಸತ್ಯ ಅಷ್ಟು ಮಾಡ್ಕೊಂಡು ಹೋಗಾಗಲ್ಲ ಅಂತ ಕೇಳ್ತಾನೆ ಆ ಪಿ ಡಿ ಎಸ್ ಅವ್ರ ಅಧ್ಯಕ್ಷರು ಕೂಡ ಕೇಳಿದ್ರು ಈಗ ಸದ್ಯ ಆಗೋಂಗಿಲ್ಲ ಮಾರ್ಚ್ ಎಣ್ಣೆಗೆ ಆಗುತ್ತಂತ ಅಧ್ಯಕ್ಷರ ಹೇಳ್ತಾರೆ ಒಂದು ಅರ್ಜಿ ಕೊಟ್ಟರು ಅಂದ್ರೆ ಒಂದು ಎರಡು ವರ್ಷದಿಂದ ಅರ್ಜಿ ಕೊಟ್ಟಿದ್ದು ಲೆಟ್ರ್ ನಮ್ಮಲ್ಲಿ ಇದೆ ಮಾಡಿಲ್ಲ ಆ ಏನೂ ಮಾಡಿಲ್ಲ ಅದರ ಲೆಟರ್ ನೋಡಿ ಸಾಕಾಗಿ ನಾವು ಎಮ್ ಎಲ್ ಎ ಸಾಹೇಬ್ರ ಹತ್ರ ಒಂದು ಒಂದು ಜೆರಾಕ್ಸ್ ಇಟ್ಟು ಮಣ್ಣ ಒಂದು ಅಟ್ಯಾಚ್ ಮಾಡಿ ಮಣ್ಣ ಎಮ್ ಎಲ್ ಎ ಸಾಹೇಬ್ರಿಗೆ ಅದನ್ನು ಮನೆ ಕೊಟ್ಟು ಎಮ್ ಎಲ್ ಎ ಸಾಹೇಬ್ರಿಗೆ ಕಳಿಸ್ಕೊಟ್ಟಿವಿ ನಾವು ಈಗ ಅಷ್ಟು ತೊಂದರೆ ಆಗಿದೆ ಈಗ ಒಂದು ಕದ ಎಲ್ಲ ಒಂದು ಟಾಯ್ಲೆಟ್ಗೆ ಅಷ್ಟೆಲ್ಲ ತೊಂದರೆ ಇದೆ ಹುಡುಗರು ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಮಾಡಿ ಕೊಡ್ತೀವ್ರಿಗೆ ಮತ್ತು ಈ ಕಡೆ ಟ್ಯಾಂಕಿ ನೀರು ಇರಿಸಿದ್ವಿ ಅಂದ್ರೆ ನಮ್ಗೆ ಅನುಕೂಲ ಆಗ್ತಾ ಮಕ್ಕಳಿಗೆ ಒಂದು ಸ್ವಲ್ಪ ಮರಗಿರ ಹಚ್ಕೊಳ್ತೀವಿ ಅದನ್ನು ವ್ಯವಸ್ಥೆ ಮಾಡಿ ಅಂದ್ರೆ ಪಂಚಾಯತ್ ಅವರು ಗಮನಕ್ಕೆ ತಗೊಂಡಿಲ್ಲ ನಾನ ಗುದ್ದ ಮಲ್ಲಿಗೆ ಹೋಗಿನ್ರಿ ಪಂಚಾಯತ್ಗೆ ಹೋಗಿ ಲೆಟರ್ ಕೊಟ್ಟು ಬಂದಿನಿ ನಮಗೆ ಈಗ ಸದ್ ಏನೂ ಮಾಡ್ತಾ ಇಲ್ಲ ಸರ್ ನಮಗೆ ಇಮ್ಯುಲಿಟಿ ಪೇನಿ ಮಾಡಿ ಕೊಡ್ರಿ ಒಂದ್ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿ ರೂಮ್ ಕಟ್ಟಡ ಮಾಡಿಕೊಡ್ರಿ ನಮ್ ಸಾಲಿ ಇಂಪ್ರೂವ್ಮೆಂಟ್ ಇಲ್ಲ ಮತ್ತೆ ಅದೊಂದು ಸರ್ ಮುಂದೆ ಎಲ್ಲ ಗಟ್ಟರಾಗ ಬಾಳ ಗಲೀಜು ಯಾರ ಮಕ್ಕಳಾದ್ರೂ ಆದ್ರೂ ಹೋಗಂಗ್ ಅಷ್ಟು ಕಷ್ಟ ಇದೆ ಸರ್ ನಮ್ಮ ಹೆಸರು ಸಿದ್ದಪ್ಪ ಸರ್ ಆ ಗಾಟ್ರದ್ದು ಗಿಟ್ಟರದ ಅದನ್ನ ನೋಡಿದ್ರೆ ಇಲ್ಲಿ ಊಟ ಗೀಟ ಮಾಡೋದೆಲ್ಲ ಬಹಳ ತೊಂದರೆ ಆಯ್ತು ಮಕ್ಕಳದು ಹಂಗಾಗಿ ಬೇರೆ ಕಡೆ ಹೋಗಂತ ಪರಿಸ್ಥಿತಿ ಐತಿ ಶಾಲಿ ಬಿಟ್ಟು ಮನೆ ಕುಂದ್ರಂತ ಪರಿಸ್ಥಿತಿ ಐತಿ ಮಕ್ಳಿಗೆ ಈಗ